ಆತ್ಮೀಯ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ, ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ಗೆ ಸರ್ಕಾರ ಅಂದ್ರೆ ಉನ್ನತ ಶಿಕ್ಷಣ ಇಲಾಖೆ ಅಧಿಸೂಚನೆಯನ್ನು ಹೊರಡಿಸಿರುವಂತದ್ದು. ಸೊ ಈ ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ಗೆ ಯಾರೆಲ್ಲ ಅಪ್ಲೈ ಮಾಡಬಹುದು, ಹಾಗೇನೆ ಯಾವ ತರ ಸೆಲೆಕ್ಷನ್ ಪ್ರೊಸೀಜರ್ ಇದೆ, ಹಾಗೇನೆ ಈ ಒಂದು ಗೆಸ್ಟ್ ಫ್ಯಾಕಲ್ಟಿಗೆ ನೀವು ಜಾಯಿನ್ ಆದ್ರೆ ನಿಮಗೆ ಎಷ್ಟು ಸ್ಯಾಲರಿ ಬರುತ್ತೆ, ಸೊ ಇದೆಲ್ಲದರ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸ್ನೇಹಿತರೆ, ಪ್ರತಿ ವರ್ಷ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಪ್ರಾಧ್ಯಾಪಕರು ಹಾಗೂ ಸಹಾಯಕ ಪ್ರಾಧ್ಯಾಪಕರು ನಿವೃತ್ತಿ ಆಗ್ತಾ ಇರ್ತಾರೆ. ಅವರು ನಿವೃತ್ತಿಯ ನಂತರ ತೆರವಾದಂತಹ ಸ್ಥಾನಕ್ಕೆ ಸರ್ಕಾರ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡಿಕೊಂಡು ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಆಗದಾಗೆ ಆ ಒಂದು ಕ್ರಮವನ್ನು ಕೈಗೊಳ್ತಾ ಇದೆ. ಸೊ ಅದರಂತೆ ಈ ಬಾರಿ ಕೂಡ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಆಹ್ವಾನಿಸಿರುವಂತದ್ದು. ಸೊ ಇಲ್ಲಿ ನೀವು ನೋಟಿಫಿಕೇಶನ್ ಅನ್ನು ನೋಡಬಹುದು. ಈ ಪ್ರಕಟಣೆಯಲ್ಲಿ ಏನ್ ಹೇಳಿದಾರೆ ಅಂತ ಹೇಳಿದ್ರೆ, 2024-25 ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳುವ ಕುರಿತು. ಸೊ ಇದು 30 ಆಗಸ್ಟ್ 2024 ಅಂದ್ರೆ ನಿನ್ನೆ ಪ್ರಕಟಗೊಂಡಂತಹ ಒಂದು ನೋಟಿಫಿಕೇಶನ್. 2024-25 ಶೈಕ್ಷಣಿಕ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಬೋಧನಾ ಕಾರ್ಯಭಾರಕ್ಕೆ ಅನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಈ ಕೆಳಗಂಡಂತೆ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಲಾಗುವುದು. ಇಲ್ಲಿ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಕೊಟ್ಟಿದ್ದಾರೆ, ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ, ನೀವು ಈ ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ಗೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನು ಹಾಕಬೇಕು. ಇದು ಸ್ಟಾರ್ಟ್ ಆಗುವಂತದ್ದು 31 ಆಗಸ್ಟ್ 2024 ಅಂದ್ರೆ ಇವತ್ತು. ಸೊ ಈಗ ಸಂಜೆ 5 ಗಂಟೆ ಆಗಿದೆ, ಇಷ್ಟು ತನಕ ಕೂಡ ಅಪ್ಲಿಕೇಶನ್ ಓಪನ್ ಆಗಿಲ್ಲ. ಸೊ ಅದು ಬಂದ ನಂತರ ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಸೊ ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7 ಸೆಪ್ಟೆಂಬರ್ 2024. ಇದು ಸ್ಟೇಟ್ ವೈಸ್ ಮೆರಿಟ್ ಮೇಲೆ ಸೆಲೆಕ್ಷನ್ ಆಗುವಂತದ್ದು. ಈ ಮೆರಿಟ್ ಪಟ್ಟಿಯನ್ನು ಯಾವಾಗ ಪ್ರಕಟಿಸ್ತಾರೆ ಅಂತ ಹೇಳಿದ್ರೆ 8 ಸೆಪ್ಟೆಂಬರ್ 2024 ಈ ಮೆರಿಟ್ ಪಟ್ಟಿಯನ್ನು, ಸ್ಟೇಟ್ ವೈಸ್ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸ್ತಾರೆ. ಹಾಗೇನೆ ಸಲ್ಲಿಸಿರುವಂತಹ ಅರ್ಜಿಯನ್ನು ಎಡಿಟ್ ಮಾಡಲು 9 ಮತ್ತು 10 ಸೆಪ್ಟೆಂಬರ್, ಸೊ ಈ 2 ದಿನ ಟೈಮ್ ಅನ್ನು ಕೊಡ್ತಾರೆ. ಹಾಗೇನೆ ಕಾರ್ಯಭಾರ ಪ್ರಕಟಿಸುವಂತಹ ದಿನಾಂಕ ಅಂದ್ರೆ ವರ್ಕ್ ಲೋಡ್ ಅನ್ನು ಅವರು ಯಾವಾಗ ಪಬ್ಲಿಷ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ 11th ಸೆಪ್ಟೆಂಬರ್ 2024. ಹಾಗೇನೆ ಮೆರಿಟ್ ಪಟ್ಟಿಯ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ನಡೆಸುವಂತ ದಿನಾಂಕಗಳು 17 ತಾರೀಕಿನ ನಂತರ ಈ ಮೆರಿಟ್ ಪಟ್ಟಿಗೆ ಅನುಗುಣವಾಗಿ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ, ಆನ್ಲೈನ್ ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ. ಸೊ ಈ ತರ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನು ಕೊಟ್ಟಿದ್ದಾರೆ, ಸ್ವಲ್ಪ ವೇರಿಯೇಷನ್ ಕೂಡ ಆಗ್ಬಹುದು. ಆಯ್ಕೆ ಪ್ರಕ್ರಿಯೆ, ಎಜುಕೇಶನಲ್ ಕ್ವಾಲಿಫಿಕೇಶನ್ ಯಾವ ತರ ಇರಬೇಕು ಅಂತ ಹೇಳಿದ್ರೆ, ನೋಡಿ ನೀವು ಈ ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ಗೆ ಅಪ್ಲೈ ಮಾಡಬೇಕಿದ್ರೆ ನೀವು ಪೋಸ್ಟ್ ಗ್ರಾಜುಯೇಷನ್ ಅನ್ನು ಕಂಪ್ಲೀಟ್ ಮಾಡಿರಬೇಕು, ಪಿಜಿ ಕಂಪ್ಲೀಟ್ ಆಗಿರಬೇಕು. ಸೊ ಅದರ ಜೊತೆಗೆ ನೀವು ಒಂದಷ್ಟು ಅಂಕಗಳನ್ನ ಕೂಡ ನೀವು ಅಲ್ಲಿ ಮೇಂಟೈನ್ ಮಾಡಬೇಕು. ಸೊ ಅದೇ ಆಧಾರದಲ್ಲಿ ನಿಮ್ಮ ಸ್ಟೇಟ್ ವೈಸ್ ಮೆರಿಟ್ ಲಿಸ್ಟ್ ನ ಪ್ರಿಪೇರ್ ಮಾಡುವಂತದ್ದು. ವಿದ್ಯಾರ್ಹತೆ ನೋಡಿ, ಅಭ್ಯರ್ಥಿಯು 2 ವರ್ಷ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿರುವಂತಹ ಒಟ್ಟು ಶೇಕಡಾವಾರು ಅಂಕಗಳ ಶೇಕಡಾ 25 ಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂತೇಳಿ. ಸೊ ನೋಡಿ, ಸೊ ಇಲ್ಲಿ ಈ ಮೆರಿಟ್ ಪಟ್ಟಿಯನ್ನು ಪ್ರಕಟ ಮಾಡುವಾಗ ಶೇಕಡಾ 25 ಅಂಕಗಳನ್ನು ಎಲ್ಲಿಂದ ತೆಗೊಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಪಿಜಿ ಕೋರ್ಸಿಂದ ತೆಗೊಳ್ತಾರೆ. ಇನ್ ಕೇಸ್ ನೀವು ನಿಮ್ಮ ಪಿಜಿಯಲ್ಲಿ 60% 60% ಅಂಕಗಳನ್ನ ಗಳಿಸಿದ್ದೀರಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಇದರ ಶೇಕಡಾ 25 ಕನ್ಸಿಡರ್ ಮಾಡ್ತಾರೆ. ಇದರ ಶೇಕಡಾ 25 ಅಂದ್ರೆ 15 ಅಂಕಗಳನ್ನ ನಿಮ್ಮ ಪಿಜಿಯಿಂದ ತಗೊಳ್ತಾರೆ. ಇದು ಶೇಕಡಾ 60 ಅಂಕಗಳನ್ನ ಗಳಿಸುವವರಿಗೆ. ಸೊ ಈ ತರ ನಿಮ್ಮ ಪಿಜಿಯಿಂದ ಶೇಕಡಾ 25 ಅಂಕಗಳನ್ನ ತಗೊಳ್ತಾರೆ. ಆ ನಂತರ ಹೆಚ್ಚುವರಿ ವಿದ್ಯಾರ್ಹತೆ, ಅಡಿಷನಲ್ ಕ್ವಾಲಿಫಿಕೇಶನ್, ಸೊ ಅದರಲ್ಲಿ ಯಾವ್ದೆಲ್ಲ ಬರುತ್ತೆ ಅಂತ ಹೇಳಿದ್ರೆ, PhD ವಿದ್ಯಾರ್ಹತೆ ಪಡೆದಿದ್ದಲ್ಲಿ ನೀವು PhD ಅನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 12 ಪಾಯಿಂಟ್ ಸಿಗ್ತದೆ. ಫಾರ್ ಎಕ್ಸಾಂಪಲ್, ಪೋಸ್ಟ್ ಗ್ರಾಜುಯೇಟ್ ಅಲ್ಲಿ 60% ಪಡೆದಂತ ಅಭ್ಯರ್ಥಿಗಳಿಗೆ ನೀವು ಪಿಜಿಯಿಂದ ಪಡೆದಂತ ಶೇಕಡಾ 25 ಅಂಕಗಳು, ಅಂದ್ರೆ 100 ರಲ್ಲಿ 25 ಅಂತ ಹೇಳಿದ್ರೆ 60 ರಲ್ಲಿ 15. ಇದರ ಜೊತೆಗೆ ನಿಮ್ಮ PhD ಕಂಪ್ಲೀಟ್ ಆಗಿದ್ರೆ ನಿಮಗೆ 12 ಅಂಕಗಳು ಅಡಿಷನಲ್ ಆಗಿ ಸಿಗ್ತದೆ. ಹಾಗೇನೆ ನೀವು NET ಆಗಿರ್ಬೋದು ಅಥವಾ KSET ಆಗಿರ್ಬೋದು ಅಥವಾ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್, ಇಂತಹ ಎಲಿಜಿಬಿಲಿಟಿ ಟೆಸ್ಟ್ ಗಳನ್ನ ಪಾಸ್ ಮಾಡಿದ್ರೆ ನಿಮಗೆ ಅಡಿಷನಲ್ ಆಗಿ 9 ಅಂಕಗಳು ಸಿಗ್ತದೆ. ಹಾಗೇನೆ MPhil ವಿದ್ಯಾರ್ಹತೆ ಪಡೆದಿದ್ದಲ್ಲಿ ಅದಕ್ಕೆ ಅವರಿಗೆ 6 ಅಂಕಗಳನ್ನ ಕೊಡ್ತಾರೆ ಅಲ್ಲಿ. ಸೊ ಇಲ್ಲಿ ಪ್ರಾಮುಖ್ಯವಾಗಿ ವೇಟೇಜ್ ಇರುವಂತದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ಗೆ, ಅನುಭವ. ಸೊ ಈ ಅನುಭವಕ್ಕೆ ನಿಮಗೆ ಒಟ್ಟು 48 ಅಂಕಗಳನ್ನ ಕೊಡ್ತಾರೆ, ಎಕ್ಸ್ಪೀರಿಯನ್ಸ್ ಮೇಲೆ 48 ಅಂಕಗಳನ್ನ ಕೊಡ್ತಾರೆ. ಹಿಂದಿನ ವರ್ಷಗಳಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಅವಧಿಗೆ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ 3 ಅಂಕಗಳಂತೆ ಗರಿಷ್ಠ 16 ವರ್ಷಗಳವರೆಗೆ 48 ಅಂಕಗಳನ್ನ ಮಿತಿಗೊಳಿಸಲಾಗುವುದು ಅಂತ ಹೇಳಿ. ಎಕ್ಸ್ಪೀರಿಯನ್ಸ್ ಯಾವ ತರ ಇರಬೇಕು ಅಂತ ಹೇಳಿದ್ರೆ, ನೀವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ
ಅತಿಥಿ ಉಪನ್ಯಾಸಕರಾಗಿ ನೀವು ಸೇವೆಯನ್ನ ಸಲ್ಲಿಸಿರಬೇಕು. ಬೇರೆ ಯಾವುದೇ ಖಾಸಗಿ ಕಾಲೇಜುಗಳಾಗಿರ್ಬೋದು ಅಥವಾ ಪಿ ಯು ಕಾಲೇಜುಗಳಾಗಿರ್ಬೋದು, ಸೊ ಇದರಲ್ಲಿ ನೀವು ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ರೆ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ನೀವು ಜಿ ಎಫ್ ಜಿ ಸಿ ಗಳಲ್ಲಿ ನೀವು ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿರಬೇಕು. ಪ್ರತಿ ವರ್ಷಕ್ಕೆ 3 ಅಂಕಗಳನ್ನ ಕೊಡ್ತಾರೆ. ನೀವು 1 ವರ್ಷ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ರೆ ನಿಮಗೆ 3 ಅಂಕಗಳನ್ನ ಕೊಡ್ತಾರೆ. 2 ವರ್ಷಗಳನ್ನ ಕೊಟ್ಟಿದ್ರೆ, 2 ವರ್ಷ ಸೇವೆ ಸಲ್ಲಿಸಿದ್ರೆ ನಿಮಗೆ 6 ಅಂಕ. ಸೊ ಈ ತರ ಮ್ಯಾಕ್ಸಿಮಮ್ ಆಗಿ 16 ವರ್ಷಗಳಿಗೆ 48 ಅಂಕಗಳನ್ನ ಮೀರದ ಹಾಗೆ ಈ ಎಕ್ಸ್ಪೀರಿಯನ್ಸ್ಗೆ ಅಂಕಗಳನ್ನ ನಿಗದಿ ಮಾಡಿರುವಂತದ್ದು. ಸೊ ಈ ತರ ಒಟ್ಟು 100 ಮಾರ್ಕ್ಸ್ಗೆ ಔಟ್ ಆಫ್ 100 ನಿಮ್ಮ ಮೆರಿಟ್ ಲಿಸ್ಟ್ ಅನ್ನ ಅವರು ಪ್ರಿಪೇರ್ ಮಾಡ್ತಾರೆ. ಮೆರಿಟ್ ಲಿಸ್ಟ್ ಸ್ಟೇಟ್ ವೈಸ್ ಮೆರಿಟ್ ಲಿಸ್ಟ್ ಆಗಿರ್ತದೆ. ಸೊ ಈ ತರ ಸ್ಟೇಟ್ ವೈಸ್ ಮೆರಿಟ್ ಅನ್ನ ನೋಡಿಕೊಂಡು ಈಚ್ ಸಬ್ಜೆಕ್ಟ್ಗೆ ವರ್ಕ್ ಲೋಡ್ ಅನ್ನ ನೋಡಿಕೊಂಡು ಒಂದು ಕೌನ್ಸಿಲಿಂಗ್ ಮೆರಿಟ್ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಅದನ್ನ ಪ್ರಕಟಿಸಿದ ನಂತರ 1-2 ದಿವಸಗಳ ನಂತರ ನಿಮಗೆ ಆನ್ಲೈನ್ ಕೌನ್ಸಿಲಿಂಗ್ ಇರ್ತದೆ. ಸೊ ಆನ್ಲೈನ್ ಕೌನ್ಸಿಲಿಂಗ್ ಅಲ್ಲಿ ಏನೆಲ್ಲ ಕೇಳ್ತಾರೆ ಅಂತ ಹೇಳಿದ್ರೆ, ನಿಮಗೆ ಯಾವ ಕಾಲೇಜ್ ಬೇಕು, ಸೊ ನಿಮಗೆ ಪಾರ್ಷಿಯಲ್ ವರ್ಕ್ ಲೋಡ್ ಬೇಕಾ ಅಥವಾ ಫುಲ್ ವರ್ಕ್ ಲೋಡ್ ಬೇಕಾ ಅದನ್ನ ಕೇಳ್ತಾರೆ. ನೀವು ಆ ಒಂದು ಕೌನ್ಸಿಲಿಂಗ್ ನ ದಿನಾಂಕದಂದು ಅವರು ಕೊಟ್ಟಿರುವಂತಹ ಒಂದು ಲಿಂಕ್ ನ ಮುಖಾಂತರ ನೀವು ಗೂಗಲ್ ಮೀಟ್ ಆಗಿರ್ಬೋದು ಅಥವಾ ಜೂಮ್ ಕ್ಲೌಡ್ ಮೀಟಿಂಗ್ ಆಗಿರ್ಬೋದು, ಸೊ ಅದರ ಮುಖಾಂತರ ನೀವು ಆ ಕೌನ್ಸಿಲಿಂಗ್ ಗೆ ಜಾಯಿನ್ ಆಗಿ ನಿಮ್ಮ ಸರದಿ ಬರುವಾಗ ನಿಮ್ಮ ಮೆರಿಟ್ಗೆ ಅನುಗುಣವಾಗಿ ನಿಮ್ಮನ್ನ ಕರಿತ ಹೋಗ್ತಾರೆ, ಸೀರಿಯಲ್ ನಂಬರ್ ವೈಸ್ ಕರಿತ ಹೋಗ್ತಾರೆ. ಸೊ ಆಗ ನೀವು ನಿಮ್ಮ ಕಾಲೇಜ್ ಅನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇನ್ ಕೇಸ್ ನೀವು ಆಯ್ಕೆ ಮಾಡಿದಂತಹ ಕಾಲೇಜು ಬೇರೆ ಯಾರ್ದಾದ್ರು ಹೈಯೆಸ್ಟ್ ಮೆರಿಟ್ ಇರುವಂತಹ ಕ್ಯಾಂಡಿಡೇಟ್ಗಳು ಸೆಲೆಕ್ಟ್ ಮಾಡಿದ್ರೆ ಅದು ನಿಮಗೆ ಸಿಗುವುದಿಲ್ಲ. ಸೊ ನೆಕ್ಸ್ಟ್ ಯಾವ ಕಾಲೇಜ್ ಅನ್ನ ಅವರು ಅಲಾಟ್ ಮಾಡ್ತಾರೆ, ಸೊ ಅದಕ್ಕೆ ನಿಮ್ಮ ಒಪ್ಪಿಗೆ ಎಸ್ ಅಂತ ಹೇಳ್ಬಹುದು, ಅಥವಾ ನಿಮಗೆ ಆ ಕಾಲೇಜ್ ಇಷ್ಟೇ ಇಲ್ಲ ನಾನು ಕ್ವಿಟ್ ಮಾಡ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಕ್ವಿಟ್ ಮಾಡ್ತೇನೆ ಅಂತ ಕೂಡ ಹೇಳ್ಬಹುದು. ಸೊ ಇದಾದ ನಂತರ ಅವರು ಓವರ್ಆಲ್ ಆಗಿ ಇಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಪಾಲ್ಗೊಂಡಂತಹ ಅಭ್ಯರ್ಥಿಗಳ ಆ ಒಂದು ಸ್ಟೇಟ್ ವೈಸ್ ಮೆರಿಟ್ ಲಿಸ್ಟ್ ನ ಪ್ರಕಾರ ಒಂದು ಅಲಾಟ್ಮೆಂಟ್ ಲಿಸ್ಟ್ ಅನ್ನು ಅವರು ಪ್ರಿಪೇರ್ ಮಾಡ್ತಾರೆ. ಸೊ ಆ ಒಂದು ಅಲಾಟ್ಮೆಂಟ್ ಲಿಸ್ಟ್ ಪ್ರಕಟ ಆದ ನಂತರ ನಿಮಗೆ ಒಂದು 3-4 ದಿವಸಗಳ ಟೈಮ್ ಅನ್ನು ನೀವು ಯಾವ ಕಾಲೇಜ್ ಅನ್ನ ಸೆಲೆಕ್ಟ್ ಮಾಡಿದಿರಿ, ಯಾವ ಕಾಲೇಜ್ ನಿಮಗೆ ಅಲಾಟ್ ಆಗಿದೆ, ಸೊ ಆ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಹೋಗಿ ಅಲ್ಲಿಯ ಪ್ರಾಂಶುಪಾಲರಿಗೆ ನೀವು ರಿಪೋರ್ಟ್ ಮಾಡಬೇಕು, ವರದಿ ಮಾಡಿಕೊಳ್ಬೇಕು. ಹಾಗೆಯೇ ನಿಮ್ಮ ಶೈಕ್ಷಣಿಕ ದಾಖಲೆಗಳನ್ನ ಪಿ ಜಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಏನು ಸಪೋರ್ಟೆಡ್ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಪ್ರಿನ್ಸಿಪಲ್ ಅವರಿಗೆ ಸಬ್ಮಿಟ್ ಮಾಡಬೇಕು. ಆ ನಂತರ ನಿಮ್ಮ ಅಪಾಯಿಂಟ್ಮೆಂಟ್ ಅಲ್ಲಿ ಆಗುವಂಥದ್ದು, ಅಲ್ಲಿಂದ ನಿಮ್ಮ ಅಪಾಯಿಂಟ್ಮೆಂಟ್ ಆಗುವಂಥದ್ದು. ಅತಿಥಿ ಉಪನ್ಯಾಸಕರಿಗೆ ಕಳೆದ ವರ್ಷ ಸರ್ಕಾರ ವೇತನವನ್ನ ಹೆಚ್ಚು ಮಾಡಿರುವಂಥದ್ದು, ಸೊ ಅದರ ಪ್ರಕಾರ ವೇತನವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, 5 ವರ್ಷಕ್ಕಿಂತ ಕಡಿಮೆ ಸಲ್ಲಿಸಿರುವ ಹಾಗೂ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರುವವರಿಗೆ ಅಂತೇಳಿ. ಯು ಜಿ ಸಿ ನಿಗದಿಪಡಿಸಿರುವಂತಹ ವಿದ್ಯಾರ್ಹತೆ ಏನು, ನೀವು ಯಾವುದೇ ಒಂದು ಡಿಗ್ರಿ ಕಾಲೇಜ್ಗೆ ಲೆಕ್ಚರರ್ ಆಗಿ ಬಿಕ್ಕಿದ್ರೆ ಯು ಜಿ ಸಿಯ ಪ್ರಕಾರ ನೀವು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಬೇಕು. ಇದರ ಜೊತೆಗೆ ನೀವು ಅರ್ಹತಾ ಪರೀಕ್ಷೆಗಳನ್ನು, ಅದು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಆಗಿರ್ಬೋದು ಅಥವಾ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಆಗಿರ್ಬೋದು, ಯು ಜಿ ಸಿ ನೆಟ್ ಆಗಿರ್ಬೋದು, ಸಿ ಎಸ್ ಆರ್ ನೆಟ್ ಆಗಿರ್ಬೋದು, ಕೆ ಸೆಟ್ ಆಗಿರ್ಬೋದು, ಇಂತಹ ಎಲಿಜಿಬಿಲಿಟಿ ಟೆಸ್ಟ್ ಗಳನ್ನ ಪಾಸ್ ಮಾಡಿರಬೇಕು. ಇದು ಯು ಜಿ ಸಿ ನಿಗದಿಪಡಿಸಿರುವಂತಹ ವಿದ್ಯಾರ್ಹತೆ. ಸೊ ಈ ವಿದ್ಯಾರ್ಹತೆಯನ್ನು ಹೊಂದಿರುವ, ಸೊ ಅಂದ್ರೆ ಪಿ ಜಿಯ ಜೊತೆಗೆ ಕೆ ಸೆಟ್ ಅಥವಾ ಯು ಜಿ ಸಿ ನೆಟ್ ಸೆರ್ ನೆಟ್ ಎಲಿಜಿಬಿಲಿಟಿಯನ್ನು ಹೊಂದಿದ್ದಂತವರಿಗೆ 35,000 ವೇತನವನ್ನ ಕೊಡಲಾಗ್ತದೆ ಪ್ರತಿ ತಿಂಗಳು. ಸೊ ಹಾಗೇನೆ 5 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವ ಹಾಗೂ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿಲ್ಲದವರಿಗೆ, ಜಸ್ಟ್ ಪಿ ಜಿ ಮಾತ್ರ ಕಂಪ್ಲೀಟ್ ಮಾಡಿದಂತವರಿಗೆ, ನಿಮ್ಮ ಹತ್ರ ಯಾವುದೇ ಕೆ ಸೆಟ್ ಆಗಿರ್ಬೋದು, ಯು ಜಿ ಸಿ ನೆಟ್ ಆಗಿರ್ಬೋದು, ಇಂತ ಯಾವುದೇ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ಗಳು ಇಲ್ಲ, ಅಂತವರಿಗೆ ₹1,000 ಆ ಒಂದು ವೇತನ ಪ್ರತಿ ತಿಂಗಳು 31,000 ವೇತನವನ್ನು ಕೊಡ್ತಾರೆ. ಹಾಗೇನೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಮೇಲೆ ಇಲ್ಲಿ ಬೇರೆ ಬೇರೆ ತರ ವೇತನವನ್ನು ನಿಗದಿಪಡಿಸ್ತಾರೆ, ಅದನ್ನ ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ಅಂತೇಳಿ 40,000 ವೇತನವನ್ನು ಕೊಡಲಾಗ್ತದೆ. ಇದು ಹೈಯೆಸ್ಟ್ ಆಗಿರುವಂತದ್ದು ಈ ಒಂದು ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಅಲ್ಲಿ. ಸೊ ಇಲ್ಲಿ ಪ್ರಮುಖವಾಗಿ ನೀವು ಗಮನಿಸಬೇಕಾದಂತಹ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನೀವು ಗೆಸ್ಟ್ ಫ್ಯಾಕಲ್ಟಿಯಾಗಿ ಅತಿಥಿ ಉಪನ್ಯಾಸಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ನೇಮಕಾತಿಯನ್ನು ಹೊಂದಿರಿ, ನಿಮ್ಮನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ಈ ಒಂದು ಅಪಾಯಿಂಟ್ಮೆಂಟ್ ನಿಮಗೆ ನೆಕ್ಸ್ಟ್ 10 ತಿಂಗಳವರೆಗೆ ಮಾತ್ರ ಇರ್ತದೆ. ಈ 10 ತಿಂಗಳು ಆದ ನಂತರ ನೆಕ್ಸ್ಟ್ ಕಾಲೇಜು ಶಿಕ್ಷಣ ಇಲಾಖೆ ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ಗೆ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ನೀವು ಅರ್ಜಿಯನ್ನ ಹಾಕ್ಬೇಕು, ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಸೊ ಈ ಅಪ್ಲಿಕೇಶನ್ ಅನ್ನು ಹಾಕಿ ನಿಮ್ಮ ಮೆರಿಟ್ ಇದ್ರೆ ಅಲ್ಲಿ ನೀವು ಕಂಟಿನ್ಯೂ ಆಗ್ಬಹುದು. ಸೊ ನಿಮ್ಮ ಮೆರಿಟ್ ಇಲ್ಲ ಅಂತ ಹೇಳಿದ್ರೆ, ಸೊ ನಿಮ್ಮ ಜಾಗಕ್ಕೆ ಬೇರೆ ಮೆರಿಟ್ ಇರುವಂತಹ ಕ್ಯಾಂಡಿಡೇಟ್ಸ್ ಗಳು ಬಂದ್ರು ಅಂತ ಹೇಳಿದ್ರೆ ನೀವು ಅಲ್ಲಿಂದ ರಿಲೀವ್ ಆಗ್ಬೇಕು. ಸೊ ಹಾಗಾಗಿ ಸೊ ಒಂದ್ಸಲ ಗೆಸ್ಟ್ ಫ್ಯಾಕಲ್ಟಿ ಆಗಿ ನೀವು ಅಪಾಯಿಂಟ್ಮೆಂಟ್ ಆದ್ರೆ 10 ತಿಂಗಳವರೆಗೆ ನಿಮಗೆ ವೇತನ ಬರ್ತದೆ. 10 ತಿಂಗಳವರೆಗೆ ನೀವು ಆ ಒಂದು ಕಾಲೇಜ್ ನಲ್ಲಿ ನೀವು ಸೇವೆಯನ್ನ ಸಲ್ಲಿಸಬಹುದು.
ಸೊ ಅದು ಪಾರ್ಷಿಯಲ್ ವರ್ಕ್ ಲೋಡ್ ಕೂಡ ಇದೆ ಕೆಲವೊಂದು ಕಾಲೇಜುಗಳಲ್ಲಿ, ಹಾಗೇನೆ ಕೆಲವೊಂದು ಕಾಲೇಜುಗಳಲ್ಲಿ ಫುಲ್ಲಿ ವರ್ಕ್ ಲೋಡ್ ಇದೆ. ಪಾರ್ಷಿಯಲ್ ವರ್ಕ್ ಲೋಡ್ ಇದ್ದವರಿಗೆ ಅದಕ್ಕೆ ಅನುಗುಣವಾಗಿ ವೇತನವನ್ನು ಪಾವತಿಯನ್ನ ಮಾಡ್ತಾರೆ. ಸೊ ಈ ತರ ಒಂದು ಗೆಸ್ಟ್ ಫ್ಯಾಕಲ್ಟಿಗಳ ಅಪಾಯಿಂಟ್ಮೆಂಟ್ ಆಗುವಂತದ್ದು. ಸೊ ಯಾರಿಗೆ ಎಲ್ಲ ಆಸಕ್ತಿ ಇದೆ ಎಲ್ಲರೂ ಕೂಡ ಈ ಒಂದು ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ಗೆ ಅಪ್ಲೈ ಮಾಡಬಹುದು. ಸೊ ಯಾವುದೇ ಅರ್ಜಿ ಶುಲ್ಕ ಇಲ್ಲ, ಹಾಗಾಗಿ ಇಂಟ್ರೆಸ್ಟ್ ಇರುವಂತ ಎಲ್ಲರೂ ಕೂಡ ಈ ಅಪಾಯಿಂಟ್ಮೆಂಟ್ಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದು. ಸೊ ಸಾಧ್ಯವಾದಷ್ಟು ಎಲ್ಲ ಮಾಹಿತಿಯನ್ನ ಕೂಡ ನೀಡಿದ್ದೇನೆ. ಸೊ ಇದರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಿದ್ರೆ ಸಾಧ್ಯವಾದಷ್ಟು ಎಲ್ಲ ಕಮೆಂಟ್ಸ್ ಗಳಿಗೆ ನಾವು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಥ್ಯಾಂಕ್ ಯು, ನಮಸ್ತೆ.